ನಮಸ್ಕಾರ, ನಾನು ಶಿವಶಂಕರ್ ರಾಜು, ನಟ, ನಿರ್ದೇಶಕ ಹಾಗೂ ಫಿಲ್ಮ್ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಬಗ್ಗೆ ತರಬೇತಿ ನೀಡುವಂಥ ತರಬೇತಿದಾರ. ಫಿಲ್ಮ್ ಆ್ಯಕ್ಟಿಂಗ್ ಅಂದರೆ ಕ್ಯಾಮ್ರಾ ಮುಂದೆ ಯಾವ ಥರ ಅಭಿನಯಿಸಬೇಕು, ಕ್ಯಾಮ್ರಾ ಮುಂದೆ ಯಾವ ಥರ ಸಂಭಾಷಣೆ ಹೇಳಬೇಕು ಅನ್ನೋದೇ ಫಿಲ್ಮ್ ಆ್ಯಕ್ಟಿಂಗು. ನಾನು ಉದಯ ಕಲಾನಿಕೇತನ ಫಿಲಮ್ ಇನ್ಸ್ಟಿಟ್ಯೂಟು ಅಂದರೆ ಕಲಾಕೇಸರಿ ಉದಯ್ ಕುಮಾರ್ ಅವ್ರದ್ದು, ವಿಜಯ ಫಿಲಮ್ ಇನ್ಸ್ಟಿಟ್ಯೂಟು, ಹಾಗೆ ಸ್ಟಾರ್ ಕ್ರಿಯೇಟರ್ಸು, ಸಮೃದ್ಧಿ ಫಿಲಮ್ ಇನ್ಸ್ಟಿಟ್ಯೂಟು, ಅಭಿನಯ ಫಿಲಮ್ ಇನ್ಸ್ಟಿಟ್ಯೂಟು, ಸ್ಯಾಂಡಲ್ವುಡ್ಡು ಫಿಲಮ್ ಇನ್ಸ್ಟಿಟ್ಯೂಟು, ಹೀಗೆ ಹಲವಾರು ಫಿಲಮ್ ಇನ್ಸ್ಟಿಟ್ಯೂಟ್ಸಲ್ಲಿ ಫಿಲಮ್ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಬಗ್ಗೆ ತರಬೇತಿ ನೀಡ್ತಾ ಬಂದಿದ್ದೀನಿ. ಈಗ ಹಲವು ವರ್ಷಗಳ ಹಿಂದಿನಿಂದ ಶ್ರೇಯಸ್ ಪಿಕ್ಚರ್ಸ್ ಅನ್ನೋ ಸಂಸ್ಥೆಯ ಮೂಲಕ ಪ್ರತಿ ಭಾನುವಾರ ನಂದೇ ಆದಂಥ ಸಂಸ್ಥೆ ಅದು, ಅಲ್ಲಿ ಫಿಲ್ಮ್ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಬಗ್ಗೆ ತರಬೇತಿ ನೀಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಹೆಸರು ಸಿನಿಮಾ ಸ್ಕೂಲ್ ಅಂತ. ಸಿನಿಮಾ ಸ್ಕೂಲ್ ಅಂದರೆ ಫಿಲಮ್ ಇನ್ಸ್ಟಿಟ್ಯೂಟ್ಸ್ ಅಂತ. ಫಿಲಮ್ ಇನ್ಸ್ಟಿಟ್ಯೂಟ್ಸು ಇದು ನಟನೆ ಬಗ್ಗೆ ಕ್ರಮಬದ್ಧವಾಗಿ ಶಿಕ್ಷಣ ಪಡೆಯೋಕ್ಕೆ ಆಸಕ್ತಿ ಇರೋರಿಗೆ ಸರಿಯಾದಂಥ ಒಂದು ತಾಣ. ಸುಮಾರು ಜನಗಳಿಗೆ ಕ್ರಮಬದ್ಧವಾದ ಶಿಕ್ಷಣ ಅಭಿನಯದ ಬಗ್ಗೆ ಇದೆ ಅಂತಲೇ ಗೊತ್ತಿಲ್ಲ. ನನಗೂ ಗೊತ್ತಿರಲಿಲ್ಲ ಆ ಕಾಲದಲ್ಲಿ. ನನಗೂ ಕೂಡ ಅಭಿನಯದ ಬಗ್ಗೆ ಸಾಕಷ್ಟು ಹುಚ್ಚಿತ್ತು, ನಾಟಕದಲ್ಲಿ ಆ್ಯಕ್ಟ್ ಮಾಡಬೇಕು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಆದರೆ ಅದಕ್ಕೆ ಸರಿಯಾದಂಥ ಒಂದು ಮಾರ್ಗದರ್ಶನ ನೀಡುವಂಥ ಸಂಸ್ಥೆಗಳೇ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಾಗೋ ಅಷ್ಟೊತ್ತಿಗೆ ನಾನು ಡಿಗ್ರಿ ಆಗೋಗ್ಬಿಟ್ಟಿತ್ತು. ಸೊ ನಾನು ಬೆಂಗಳೂರಿಗೆ ಬಂದಾಗಲೇ ಗೊತ್ತಾಗಿದ್ದು, ಓ, ಅಭಿನಯದ ಬಗ್ಗೆ ಟ್ರೈನಿಂಗ್ ಕೊಡೋ ಅಂಥ ಸಂಸ್ಥೆಗಳಿದ್ದಾವೆ, ನಾಟಕದ ಶಾಲೆಗಳಿದ್ದಾವೆ, ಫಿಲಮ್ ಇನ್ಸ್ಟಿಟ್ಯೂಟ್ಸ್ ಇದೆ ಅಂತ ಗೊತ್ತಾಗಿತ್ತು. ಅಭಿನಯ ಅಂದರೆ ಅದು ಒಂದು ಪ್ರದರ್ಶನ ಕಲೆ, ಅಭಿನಯ ಅಂದರೆ ಅದು ಒಂದು ಮಾಧ್ಯಮ. ಹಾಡುಗಾರನಿಗೆ ಸಂಗೀತ ಹೇಗೆ ಮಾಧ್ಯಮವೋ, ಲೇಖಕನಿಗೆ ಬರವಣಿಗೆ ಹೇಗೆ ಮಾಧ್ಯಮವೋ, ಹಾಗೆ ನಟನಿಗೆ ಅಭಿನಯ ಅನ್ನೋದೊಂದು ಮಾಧ್ಯಮ. ಈಗ ಅಭಿನಯದಲ್ಲಿ ಎಷ್ಟು ವಿಧ ಅಂತ ಒಂದು ಪ್ರಶ್ನೆ. ಇದು ಭರತಮುನಿಯ ನಾಟ್ಯಶಾಸ್ತ್ರದ ಪ್ರಕಾರ ಅಭಿನಯದಲ್ಲಿ 4 ವಿಧ ಅಂತ ಹೇಳ್ತಾರೆ. ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕ ಅಭಿನಯ ಅಂತ ಈ 4 ವಿಧಗಳು. ಆಂಗಿಕ ಅಂದರೆ ಆಂಗಿಕ ಚಲನವಲನಗಳನ್ನು ಪ್ರದರ್ಶನ ಮಾಡಿ ಅರ್ಥ ಮಾಡಿಸೋದು. ಈಗ ನೋಡು ಅನ್ನೋದು, ಆಮೇಲೆ ಬಾ ಅನ್ನೋದು, ಮಲಗು ಅನ್ನೋದು, ಊಟ. ಸೊ ಹೀಗೆ ನೀವು ನೋಡಿರ್ಬೋದು, ವಿಶ್ವಾಮಿತ್ರ ಮೇನಕೆಯ ಒಂದು ಚಿತ್ರಪಟವನ್ನು ನೋಡಿರ್ಬೋದು. ವಿಶ್ವಾಮಿತ್ರ ಹೀಗಂತ ಇದ್ದಾನೆ, ಸೊ ಆಕೆ ಈ ಥರ ಬೇಡ್ಕೊಳ್ತಾ ಇದ್ದಾಳೆ, ಸೊ ಅದು ಆಂಗಿಕ ಅಂತ ಹೇಳ್ಬೋದು ನಾವು. ಮತ್ತು ಈಗ ಭರತನಾಟ್ಯಗಳಲ್ಲಿ ನಾವು ಹೆಚ್ಚು ಆಂಗಿಕ ಅಭಿನಯವನ್ನೇ ನೋಡೋವಂಥದ್ದು ನಾವು. ಈಗ ಕೃಷ್ಣ ರಥ ಓಡಿಸಬೇಕಾದ್ರೆ ಈ ಥರ ಮಾಡ್ತಾಯಿರ್ತಾರೆ ಯಾರು, ನಮ್ಮ ನಾಟ್ಯ ಮಾಡೋರು, ಅದು ಆಂಗಿಕ ಅಭಿನಯ. ಸೊ ಹಾಗೆ ನೀವು ನೋಡಿ, ಈಗ ನಾನು ಮಾಡ್ತಾಯಿದ್ದೀನಲ್ಲ, ಇದು ಆಂಗಿಕ ಅಭಿನಯನೇ. ನೋಡೋ ಚೆನ್ನಾಗಿರಲ್ಲ ಇದು, ಇದು ನೋಡಿ ಇದು ಆಂಗಿಕ ಅಭಿನಯ. ಇನ್ನು ವಾಚಿಕ, ಮಾತುಗಾರಿಕೆ, ಮಾತುಗಾರಿಕೆ. ಆಹಾರ್ಯ, ಆಹಾರ್ಯ ಅಂದರೆ ಕಾಸ್ಟ್ಯೂಮ್ಸ್ ಅಂತ, ಮೇಕಪ್ಪು ಮತ್ತು ಕಾಸ್ಟ್ಯೂಮ್ಸು. ಇದು ನೋಡಿ, ಈಗ ನೀಲಿ ಬಣ್ಣ, ಕಿರೀಟ, ಒಂದು ನವಿಲುಗರಿ, ಕೈಯಲ್ಲಿ ಕೊಳ್ಳೋದು, ಯಾರದು? ಕೃಷ್ಣ ಅಲ್ವಾ. ಸೊ ಆ ಮೇಕಪ್ ಹಾಕ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇವನು ಕೃಷ್ಣ ಅಂತ. ಸೊ ಹಾಗೆ ನಿಮ್ಮ ಮನಸ್ಸಲ್ಲಿ ಆ ಪಾತ್ರವನ್ನು, ಆ ಪಾತ್ರ ಪ್ರಾರಂಭ ಆಗಿನ ಮುಂಚೆಯೇ ಆ ಪಾತ್ರವನ್ನು ನಿಮ್ಮ ಹೃದಯದಲ್ಲಿ ಕೂರಿಸುವಂಥದ್ದು. ಮತ್ತು ಈಗ ನೀಲಿ ಬಣ್ಣ, ಕೈಯಲ್ಲೊಂದು ಬಾಣ, ಮುಡಿ, ಯಾರದು? ಶ್ರೀರಾಮ ಅಲ್ವಾ. ರಾಮನ ಚಿತ್ರ ನಿಮ್ಮಲ್ಲಿ ಆಗಲೇ ಮೂಡಿಬಿಡುತ್ತೆ, ಆ ರಾಮ ಬಂದ ಅಂತ. ಹಾಗೆ ನೇಗಿಲು ಹೊತ್ಕೊಂಡು ಬಂದ ಒಬ್ಬ, ಕಿರೀಟ ಇಟ್ಕೊಂಡು ಪೌರಾಣಿಕ ಡ್ರೆಸ್ ಹಾಕ್ಕೊಂಡು ನೇಗಿಲು, ಯಾರದು ನೇಗಿಲು ಇಟ್ಕೊಂಡು ಬಂದಿದ್ದು? ಬಲರಾಮ ಅಲ್ವಾ. ಹಾಗೆ ಈಗ ಕೈಯಲ್ಲಿ ಪಾಶ, ಕೆಂಗಣ್ಣು, ಉರಿ ಮೀಸೆ, ಗದೆ, ಯಾರದು? ಯಮ. ಸೊ ಹೀಗೆ ಕಾಸ್ಟ್ಯೂಮು ಮತ್ತು ಮೇಕಪ್ಪಲ್ಲೇ ನಿಮಗೆ ಆ ಪಾತ್ರಗಳನ್ನು ನಿಮ್ಮ ಹೃದಯದಲ್ಲಿ ಕೂಸಿಬಿಡುವಂಥದ್ದು. ಇದು ಆಹಾರ್ಯ ಅಭಿನಯ. ಇನ್ನು ಸಾತ್ವಿಕ ಅಭಿನಯ ಅಂದರೆ ಭಾವಗಳು, ಭಾವಗಳನ್ನು ವ್ಯಕ್ತಪಡಿಸುವಂಥದ್ದು. ಸೊ ಈ 4
ವಿಧಗಳು ಅಂತ ಭರತಮುನಿಯ ನಾಟ್ಯಶಾಸ್ತ್ರದಲ್ಲಿ ಹೇಳಿದೆ. ಇನ್ನು ನಾವು ಅಭಿನಯದ ಬಗ್ಗೆ ಸಿನಿಮಾ ಸ್ಕೂಲ್ಗಳಲ್ಲಿ ಪಾಠ ಮಾಡುವ ವಿಷಯಕ್ಕೆ ಬಂದಾಗ ಆ ಒಂದು ಸಿಲೆಬಸ್ಸನ್ನು ನಾವು ಅನುಸರಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಒಂದು ಕ್ರಮಬದ್ಧವಾಗಿ ಹೇಳ್ತಾ ಹೋಗ್ಬೋದು. ಸಿಲೆಬಸ್ಸಲ್ಲಿ ನೋಡಿ, ವಾಯ್ಸ್ ಆ್ಯಂಡ್ ಡಿಕ್ಷನ್ ಅಂತ ಮೊದಲಿಗೆ ಒಂದು ಚಾಪ್ಟ್ರ್, ಅದೊಂದು ಮೊಟ್ಟ ಮೊದಲನೇ ಬಹುಶಃ ಅದನ್ನೇ ಹೇಳೋದು ಒಳ್ಳೆಯದನ್ನು ಕಾಣುತ್ತೆ. ವಾಯ್ಸ್ ಆ್ಯಂಡ್ ಡಿಕ್ಷನ್ನು, ಅಬ್ಸರ್ವೇಷನ್ನು, ಇಮ್ಯಾಜಿನೇಷನ್ನು, ಇಂಪ್ರೂವೈಸೇಷನ್ನು ಮತ್ತು ಮೂಮೆಂಟ್, ಈ ಥರದ ಒಂದು ಸಿಲೆಬಸ್ಸನ್ನು ಸಾಮಾನ್ಯವಾಗಿ ಎಲ್ಲ ಫಿಲಿಮ್ ಇನ್ಸ್ಟಿಟ್ಯೂಟ್ಸಲ್ಲೂ ಅನುಸರಿಸ್ತಾರೆ. ಅಂದರೆ ಒಬ್ಬ ಆಸಕ್ತಿಯಿಂದ ಯಾರು ಬರ್ತಾನಲ್ಲ ನಟ ಆಗೋದಕ್ಕೆ, ಅವನನ್ನು ತಯಾರು ಮಾಡೋದಕ್ಕೆ ಈ ಸಿಲೆಬಸ್ಗಳನ್ನು ಉಪಯೋಗಿಸ್ತಾ ಬಂದಿದ್ದಾರೆ. ಫಿಲಮ್ ಇನ್ಸ್ಟಿಟ್ಯೂಟ್ಸ್ ಅಂದಾಗ ಈ ಸಬ್ಜೆಕ್ಟ್ ಜೊತೆಯಲ್ಲಿ, ಈ ಸಿಲೆಬಸ್ ಜೊತೆಗೆ ಶೂಟಿಂಗ್ ಕಲ್ಚರ್ ಅನ್ನೋದನ್ನು ಹೆಚ್ಚು ಅಳವಡಿಸ್ಕೋಬೇಕು. ನನ್ನ ಸಂಸ್ಥೆಯಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲ ಫಿಲಮ್ಸಲ್ಲೂ, ಎಲ್ಲ ರಂಗಶಾಲೆಗಳಲ್ಲೂ ಈ ನಾನು ಏನು ಸಿಲೆಬಸ್ ಹೇಳಿದ್ನಲ್ಲ, ಇದು ಥಿಯೇಟ್ರ್ ಸಂಬಂಧಪಟ್ಟದ್ದು. ಆಲ್ಮೋಸ್ಟ್ ಎಲ್ಲ ಫಿಲಮ್ಸಲ್ಲೂ, ಅಂದರೆ ಯಾರು ಟ್ರೈನ್ಡ್ ಇರ್ತಾರಲ್ಲ, ಅದನ್ನು ತರಬೇತಿ ಪಡೆದು ತರಬೇತಿ ಕೊಡ್ತಾ ಇರ್ತಾರಲ್ಲ, ಅವರು ಈ ಥರ ಒಂದು ಇದೊಂದು ಸೈಂಟಿಫಿಕ್ ಮೆಥಡ್, ಒಂದು ವೈಜ್ಞಾನಿಕ ಶಿಕ್ಷಣ, ಇದು ಕ್ರಮಬದ್ಧವಾದ ಶಿಕ್ಷಣ, ಇದನ್ನು ಮಾಡ್ತಾ ಇರ್ತಾರೆ. ಫಿಲಮ್ ಇನ್ಸ್ಟಿಟ್ಯೂಟ್ಸ್ ಅಂತ ಬಂದಾಗ ಶೂಟಿಂಗ್ ಕಲ್ಚರ್ ಬಗ್ಗೆ ಹೆಚ್ಚು ಹೇಳಲೇಬೇಕಾಗತ್ತೆ. ಯಾಕೆಂದರೆ ನಾನು ನೋಡಿದ್ದೀನಿ ಸುಮಾರು ಫಿಲಮ್ ಇನ್ಸ್ಟಿಟ್ಯೂಟ್ಸಲ್ಲಿ ಏನಾಗಿದೆ ಅಂತಂದರೆ, ಶೂಟಿಂಗ್ ಕಲ್ಚರ್ ಬಗ್ಗೆ ನಾವು ತರಬೇತಿ ನೀಡದೇ ಇದ್ದರೆ, ಅವನು ಶಾಲೆ ಮುಗಿಸ್ಕೊಂಡು ತರಬೇತಿ ಮುಗಿಸ್ಕೊಂಡು ಆಚೆ ಹೋದಾಗ ಶೂಟಿಂಗಲ್ಲಿ ಕ್ಯಾಮ್ರಾ ಮುಂದೆ ನಿಂತಾಗ ಅವನಿಗೆ ಆ್ಯಕ್ಷನ್ನು ಕಟ್ಟೇ ಗೊತ್ತಿರೋದಿಲ್ಲ. ಆ್ಯಕ್ಷನ್ ಅಂದರೆ ಏನು ಸರ್, ನನಗೆ ಆ್ಯಕ್ಟ್ ಮಾಡಬೇಕಾ ಅಂತಾನೆ. ಸೊ ಹೌದಪ್ಪ ಆ್ಯಕ್ಟ್ ಮಾಡಬೇಕು, ಆ್ಯಕ್ಷನ್ ಅಂತಂದರೆ ಅವ್ನು ಪಾಡ್ಕೊ ಮಾಡ್ತಿರ್ತಾನೆ. ಕಟ್ ಅಂದರೆ ಅವ್ನು ನಿಲ್ಲಿಸೋದೇ ಇಲ್ಲ, ಕಟ್ ನಿಲ್ಲಿಸ್ ಬಂದು ನಿಲ್ಲಿಸ್ಬೇಕು, ನಿಲ್ಲಿಸಪ್ಪ ನಿಲ್ಲಿಸಪ್ಪ ಅಂತ. ಯಾಕೆ ಸರ್ ಅಂದರೆ ಕಟ್ ಅಂತ ಹೇಳಿಲ್ವನಯ್ಯ ಅಂತ. ಕಟ್ ಅಂದರೆ ನಿಲ್ಲಿಸ್ಬೇಕಾ ಸರ್ ಅಂತಾನೆ. ಫಿಲಮ್ ಇನ್ಸ್ಟಿಟ್ಯೂಟಿಂದ ಒಂದು ವರ್ಷ ಮುಗಿಸ್ಕೊಂಡು ಆಚೆ ಹೋಗಿರ್ತಾನೆ, ಅವಂಗೆ ಆ್ಯಕ್ಷನ್ನು ಕಟ್ಟು ಕಲ್ಚರ್ ಗೊತ್ತಿಲ್ಲ. ಅಂದರೆ ಅರ್ಥ ಏನು, ಶೂಟಿಂಗ್ ಕಲ್ಚರ್ ಬಗ್ಗೆ ಅವನಿಗೇನು ಗೊತ್ತಿಲ್ಲ ಅಂತ. ಸೊ ಫಿಲಮ್ ಇನ್ಸ್ಟಿಟ್ಯೂಟ್ಸಲ್ಲಿ ಈ ಥಿಯೇಟರ್ ಸಬ್ಜೆಕ್ಟ್ಸ್ ಏನಿದೆಯಲ್ಲ, ವಾಯ್ಸ್ ಆ್ಯಂಡ್ ಡಿಕ್ಷನ್ನು, ಇಂಪ್ರೊವಿಷನ್ ಎಲ್ಲನೂ, ಇವುಗಳ ಜೊತೆಯಲ್ಲಿ ಶೂಟಿಂಗ್ ಕಲ್ಚರ್ ಬಗ್ಗೆ ಹೆಚ್ಚು 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 ಪಾಠ ಮಾಡಬೇಕು. ನಮ್ಮ ಶ್ರೇಯಸ್ ಪಿಕ್ಚರ್ಸ್ ಸಂಸ್ಥೆ ಪ್ರತಿ ಭಾನುವಾರ ಭಾನುವಾರ ಫಿಲಮ್ ಆ್ಯಕ್ಟಿಂಗ್ ಬಗ್ಗೆ ಮತ್ತು ಡೈರೆಕ್ಷನ್ ಬಗ್ಗೆ ತರಬೇತಿ ನೀಡ್ತಾ ಬಂದಿದೆ. ಆಸಕ್ತರು ಬರ್ಬೋದು. ನಮ್ಮ ಸಂಸ್ಥೆಯಲ್ಲಿ ಈ ನಾನೇನು ಸಿಲೆಬಸ್ ಹೇಳಿದ್ನಲ್ಲ, ಆ ಸಿಲೆಬಸ್ ಜೊತೆಯಲ್ಲಿ ಶೂಟಿಂಗ್ ಕಲ್ಚರ್ ಬಗ್ಗೆ ಹೆಚ್ಚು ಹೆಚ್ಚು ತರಬೇತಿ ನೀಡ್ತಾ ಇದ್ದೀವಿ. ಇದು ಪಕ್ಕಾ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ಲಾಸಸ್ ಇದು. ನಾವು ವಿದ್ಯಾರ್ಥಿಗಳಿಗೆ ಅನುಭವ ಆಗಲಿ ಅಂತಲೇ ಶಾರ್ಟ್ ಮೂವೀಸ್ ಸಾಕಷ್ಟು ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ. ಮತ್ತು ಸಾಕಷ್ಟು ಡಿವೋಷನಲ್ ವಿಡಿಯೋ ಫಿಲಮ್ಸ್ ಕೂಡ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ. ಈಗ ಸಿನಿಮಾಗೂ ಕೂಡ ಕೈ ಹಾಕಿದ್ದೀವಿ. ನಿಮಗೆ ಶೂಟಿಂಗ್ ಕಲ್ಚರ್ ಬಗ್ಗೆ ಒಳ್ಳೆಯ ತರಬೇತಿ ಸಿಗುತ್ತೆ, ನಮ್ಮ ಸಂಸ್ಥೆಗೆ ನೀವು ಬನ್ನಿ. ಮತ್ತು ನಮ್ಮ ಪ್ರಾಜೆಕ್ಟ್ಸಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.